ಮುದುಕುವಿನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಏನಪ್ಪಾ ಅಂದ್ರೆ ಇವತ್ತು ಅಕ್ಷಯ ತೃತೀಯ ಅಲ್ವಾ, ಸೊ ಅದಕ್ಕೋಸ್ಕರ ಕರೀತೈತೆ, ಅದಕ್ಕೋಸ್ಕರ ನಮ್ಮ ಪಾಪಗೆ ಏನಾದ್ರು ಗೋಲ್ಡ್ ತರೋಣ, ಹಾಗೆ ಇದೇನು ಸಿಲ್ವರ್ ಗೋಲ್ಡ್ ತಗೋಬರೋಣ ಅಂತ ಹೋಗಿದ್ವಿ. ಹಾಗೆ ಬೆಳ್ಳಿ ಕೂಡ ತಗೋ ಬಂದಿದೀವಿ. ಬೆಳ್ಳಿನ ಪಾಪು ಕೈಲಿಂದ ಕೊಡ್ಸೋಣ, ಒಳ್ಳೇದಾಗುತ್ತೆ ಅಂತ ಅಂತಿದ್ರು. ಸೊ ಅದಕ್ಕೋಸ್ಕರ ನಮ್ಮ ಪಾಪು ಕೈಲಿಂದ ಕೊಡ್ಸೋಣ ಅಂತಾನೆ ನಾನು ತಗೋಬಂದಿದ್ದೀನಿ. ಹೋಗ್ಬೇಕಾದ್ರೆ ವಿಡಿಯೋ ಮಾಡೋದಕ್ಕಾಗಲಿಲ್ಲ, ನೋಡಿ ತಗೋಬಂದಿದ್ದೀನಿ. ಏನು ಅನ್ನೋದನ್ನ ತೋರಿಸ್ತೀನಿ ಗೈಸ್. ಅದು ಮಲ್ಕೋಬಿಟ್ಟೈತಿ, ಅವ್ನು ಬಿಡ್ತಾನೆ ಇಲ್ಲ. ಬೆಳ್ಳಿ ತರ ಚಿನ್ನ ಸೇರ್ಲಿ ಆಂಟಿ, ನಿಮ್ಗೆ ಚಿನ್ನ ಬೆಳ್ಳಿ ಬೆಳ್ಳಿ ಸೇರ್ಲಿ ನಮ್ಗೆ. ಮಾಲಮ್ಗೆ ಕೊಟ್ಬಿಡೋದಾಯ್ತಲ್ಲ, ನೀನ್ ನೀನೊಂದು ಬೇಗ ಮನೆ ಕಟ್ಬಿಡಮ್ಮ ನಂಗೆ. ಮನೆ ಕಟ್ಬಿಡದೆ ಮೊದಲು ಮನೆ ಆಂಟಿ ನೋಡಿ ಆಂಟಿ, ಬನ್ನಿ ಚಿನ್ನಿಯೇ. ಹ್ಞೂ ಆಗಲ್ಲ ಅವಳಿಗೆ, ಬನ್ನಿ ಕರ್ಕೊಬಾ. ಇಲ್ಲ ಅವಾಗಿಂದ ನಂಗೆ ಚೆನ್ನಾಯ್ತಾ, ನಮ್ಮ ಮಗಳು ಗಿಫ್ಟ್ ನಿಮ್ದು ಸೇಮ್ ಅವ್ರದ್ದು. ಅದೇ ಸೂಪರ್ ಸೂಪರ್ ಆಗಿದೆ. ಅಂದ್ರೆ ಚೆನ್ನಾಯ್ತಾ? ಚೆನ್ನಾಗೈತೆ ಲಕ್ಷ್ಮಿ ಬಂದವಳ ಇವತ್ತು ಶುಕ್ರವಾರ, ಹಂಗೆ ಲಕ್ಷ್ಮಿ ಸೇರ್ಲಿ ನಮ್ಗೆ. ಚೆನ್ನಾಗಿ ಏನೋ ಹೇಳ್ತಿದ್ರಲ್ಲ ನಾನು ಬೆಳಿಗ್ಗೆ ದೇವಸ್ಥಾನ. ಹೇಳಿ ಆಂಟಿ ಫಸ್ಟ್ ಇಂದ, ಇವ ಆಂಟಿ ಏನೋ ಹೇಳ್ತವ್ರೆ, ಹೇಳಿ ಆಂಟಿ ಫಸ್ಟ್ ಇಂದ ಹೇಳಿ ಆಂಟಿ. ಪರವಾಗಿಲ್ಲ, ನಾನಿಂದು ಬೆಳ್ಳಿ ದೀಪ ತಗೋಬೇಕು ಅಂತ ಇದ್ದೆ ಸ್ವಾತಿ, ಇವತ್ತು ಸೇರ್ತು ಶುಕ್ರವಾರ, ಇವತ್ತು ಸೇರ್ತು ಬೆಳಗ್ಗೆ ಇನ್ನೂ ನೆನ್ಸ್ಕತ್ತಿದೆ ಇದನ್ನ. ನಾನು ಬೇರೆದ್ ನೋಡೋಣ ಅನ್ಕೊಂಡೆ, ನಂಗೆ ಇಷ್ಟನೇ ಆಗಿಲ್ಲ, ಅಲ್ಲಿ ಯಾವುದು ಕಲೆಕ್ಷನ್ಸ್ ಇರಲಿಲ್ಲ. ಇದು ಚೆನ್ನಾಗಿತ್ತು, ಚೆನ್ನಾಗೈತೆ. ನಮ್ಮಮ್ಮ ನೋಡಿ ಇಲ್ಲೂ ಇಟ್ಟಿದ್ದಾರೆ ದೊಡ್ಡದು, ಅದೇ ಥರ ನಾನು ಚಿಕ್ಕು ತಗೊಬಂದಿದ್ದೆ. ಇವಾಗ ಗಿಫ್ಟ್ ಎಲ್ಲ ಕೊಟ್ಟಾಯ್ತು, ನಮ್ಮಮ್ಮಗೆ ಮತ್ತೆ ಅಕ್ಕಗೆ ಕೊಟ್ವಿ, ತುಂಬಾ ಇಷ್ಟಪಟ್ರು, ತುಂಬಾ ಚೆನ್ನಾಗಿದೆ ಅಂತಾನು ಹೇಳಿದ್ರು. ಅಕ್ಷಯ ತೃತೀಯ ದಿನ ಮಕ್ಕಳು ಕೈಲಿ ಬೆಳ್ಳಿ ಕೊಡಿಸೋದ್ರಿಂದ ತುಂಬಾ ಒಳ್ಳೇದಾಗುತ್ತೆ. ಹಾಗೆ ಇನ್ನೊಂದು ಏನು ಹೇಳ್ಬೇಕಪ್ಪ ಅಂತ ಹೇಳಿದ್ರೆ, ನಮ್ಮಮ್ಮನ ಇವಾಗ ನಾವು ತಾಯಿ ಆದ್ಮೇಲೆ ಅಮ್ಮಂದಿರ ಕಷ್ಟ ಇವಾಗ ಅರ್ಥ ಆಗ್ತಾ ಇದೆ ನನಗೆ. ಫಸ್ಟ್ ಎಲ್ಲ ಎಷ್ಟು ಹೊಟ್ಟೋಡ್ಸ್ಕೋತಿದ್ವಿ, ಅವಾಗ ನಮ್ಮ ಅಮ್ಮ ಹೇಳೋರು ಇವಾಗೇನೇ ನೋಡ್ತೀಯಾ, ಮುಂದೇನು ನಿಂಗೂ ಆಗುತ್ತಲ್ಲ ಒಂದು, ಅವಾಗ ಗೊತ್ತಾಗುತ್ತೆ ಅಂತ. ಅದು ಇವಾಗ ಅರ್ಥ ಆಗ್ತಾ ಇದೆ ನನಗೆ, ಏನು ಹೇಳಬೇಕು ಅಂತಲೇ ಗೊತ್ತಿಲ್ಲ, ಅಳು ಬರ್ತಿದೆ. ಸೊ ಅಕ್ಷಯ ತೃತೀಯ ದಿನ ನಾವು ಇಷ್ಟನ್ನ ಪರ್ಚೇಸ್ ಮಾಡಿದ್ವಿ. ಹಾಗೆ ಫಸ್ಟ್ ಟೈಮ್ ನನ್ನ ಮಗಳಿಗೆ ಉಂಗುರ ತಂದು ನಾವು ಹಾಕಿದ್ದು, ನಂಗೆ ತುಂಬಾ ಖುಷಿಯಾಯಿತು. ಇನ್ನೊಂದು ಏನು ಹೇಳಬೇಕಂದ್ರೆ, ನಾವು ಸ್ವಂತ ದುಡ್ಡಿರೋ ದುಡ್ಡಲ್ಲಿ ತಂದ್ವಲ್ಲ, ತುಂಬಾ ಖುಷಿ. ಆ ಖುಷಿ ಎಲ್ಲೂ ಸಿಗಲ್ಲ ಅಂತ ಹೇಳ್ತಾರಲ್ಲ ಆ ಥರ, ನಂಗೆ ತುಂಬಾ ಇಷ್ಟ ಆಯಿತು. ಆಮೇಲೆ ಇನ್ನೇನು ಹೇಳಬೇಕು ಅಂತ ಹೇಳಿದ್ರೆ, ಎಲ್ಲರೂ ಕೇಳ್ತಾ ಇದ್ದೀರಾ ಕೈವಾಗ ಪಪ್ಪುನ ರಿವ್ಯೂ ಮಾಡ್ತೀರಾ ಅಂತ. ಸೊ ನಾನು ಸೂರಿ ಬರ್ಡೇಗೆ ಅಂತ ಅಂದ್ಕೊಂಡಿದ್ದೀವಿ. ಇನ್ನೊಂದು ಏನಂದರೆ, ನಾನು ಅವಳ ಜೊತೆ ರೀಲ್ಸ್ ಮಾಡಿ ಹಾಕಿದ್ರೆ ಇನ್ನೊಳಗೆ ದೃಷ್ಟಿಯಾಗುತ್ತೆ, ಮತ್ತೆಲ್ಲ ತುಂಬ ಚೆಂಡ ಹಿಡಿತಾಳೆ. ಅದೊಂದು ಕಾರಣಕ್ಕೋಸ್ಕರ ನಾನು ತುಂಬ ಯೋಚನೆ ಮಾಡ್ತಿದ್ದೀನಿ, ಯಾವಾಗ ಏನು ಯಾವಾಗ ರಿವ್ಯೂ ಮಾಡಬೇಕು ಏನು ಅನ್ನೋದು. ನಂಗೆ ಸ್ವಲ್ಪ ಭಯ, ಆಮೇಲೆ ಮನೇಲಿ ಎಲ್ಲರೂ ಬೈತಾರೆ, ಆಮೇಲೆ ಏನಂತಕ್ಕೆ ಇವಾಗಲೇ ರಿವ್ಯೂ ಮಾಡಿದೆ ಅಂತ ಎಲ್ಲರೂ ಒಂದ್ಸರಿ ಕೇಳಿಕೊಂಡು ರಿವ್ಯೂ ಮಾಡಬೇಕು. ಇನ್ನೇನು 1 ವೀಕ್ ಇದೆ ಸೂರಿ ಬರ್ಡೇಗೆ. ಸೊ ಈ ಸರಿ ಏನು ಪ್ರಿಪ್ರೇಷನ್ ಮಾಡೋಕ್ಕೂ ನನಗೆ ಆಗ್ತಾ ಇಲ್ಲ ಗೈಸ್, ಪಾಪು ಇರೋದ್ರಿಂದ ಎಲ್ಲೋಗಿ ಎಲ್ಲಿ ಪ್ರಿಪ್ರೇಷನ್ ಮಾಡೋಣ ನೋಡೋಣ. ಆದಷ್ಟು ಟ್ರೈ ಮಾಡ್ತಿದ್ದೀನಿ ನಾನು ಮಾಡೋದಕ್ಕೆ, ಅವರಿಬ್ರಿಗೂ ಸರ್ಪ್ರೈಸ್ ಕೊಡಬೇಕು, ನಮ್ಮ ಅತ್ತೆದು ಮತ್ತೆ ಒಂದು ಸೂರಿದು ಒಂದೇ ದಿನ ಬರ್ಡೇ, ಸರ್ಪ್ರೈಸ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಏನಾಗುತ್ತೆ ಅನ್ನೋ ಗೊತ್ತಿರಲ್ಲ, ದೇವ್ರ ಇಚ್ಛೆ ನೋಡೋಣ. ಹಾಗೆ ಎಲ್ಲರೂ ಹೇಳ್ತಾರಲ್ಲ ಇವಾಗ ಇವಾಗ ನಮ್ಮಮ್ಮ ಕೇಳ್ತಾರೆ, ನಾನು ಇವಾಗ ಅರ್ಥ ಆಗ್ತೈತೆ ನಿಮಗೆ, ಅವನ ತಾಯಿ ಬೆಲೆ ನನಗೆ ಅಷ್ಟೊಂದು ಹೊಟ್ಟೆ ಹೊಡ್ಸ್ಕೊತಿದೆ ಹಾಗೆ ಹೇಗೆ ಅಂತ. ಇವಾಗ ಏನು ನೋಡ್ತೀಯಾ, ಇನ್ನು ನಿಮ್ಮ ಮಗಳು ಮುಂದಕ್ಕೆ ದೊಡ್ಡವಳಾಗಲಿ ಅವಾಗ ಗೊತ್ತಾಗುತ್ತೆ ಅಂತಾರೆ. ಏನೋ ಒಂದೊಂದು ಟೈಮ್ ಆ ಟೈಮಲ್ಲಿ ನಮ್ಗೆ ಏನನ್ನಿಸ್ತಿತ್ತು ಏನೋ ಗೊತ್ತಿಲ್ಲ, ಇವಾಗ ಆದರೂ ಒಂದು ಸ್ಥಾನಕ್ಕೆ ಬಂದಮೇಲೆ ಅದ್ರ ಬೆಲೆ ಗೊತ್ತಾಗುತ್ತೆ ಅಂತಾರಲ್ಲ, ತಾಯಿ ಸ್ಥಾನಕ್ಕೆ ಬಂದಮೇಲೆ ಗೊತ್ತಾಗುತ್ತೆ ಅಂತಲ್ಲ, ಅವಾಗ ನಂಗೆ ಇವಾಗ ಗೊತ್ತಾಗ್ತಾ ಇದೆ. ಸೊ ನಂಗೆ ಇವಾಗ ಅರ್ಥ ಆಗುತ್ತೆ, ನಮ್ಮ ಅಮ್ಮಂದಿರಿಗೆ ನಾವು ಕೊಡಬಾರ್ದು, ನಮಗೂ ಒಂದಂತ ಹುಟ್ಟಾಯ್ತಲ್ಲ, ಅದು ನಮಗಿನ್ನ ಎಷ್ಟು ನೋವು ಕೊಡುತ್ತೆ ಅಂತಲೇ ಅನಿಸುತ್ತಲ್ಲ. ಸೊ ಅದೇ ಅದನ್ನೇ ಯೋಚನೆ ಮಾಡ್ತಿದ್ದೆ, ಇನ್ನು ಮುಂದಕ್ಕೆ ಏನೇನಪ್ಪ ಅಂತ, ಏನಾದರೂ ಫೇಸ್ ಮಾಡಬೇಕಲ್ವ ಗೈಸ್. ಅಪ್ಪ ಅಮ್ಮಂದು ಬೆಲೆ ಕೊಡದೆ ಇರೋರಿಗೆ ಇವಾಗ ನಮ್ಗೆ ಅರ್ಥ ಆಗುತ್ತೆ, ನಾವು ಯಾಕೆ ಈ ಥರ ತಪ್ಪು ಮಾಡಿದ್ವಿ, ಅವ್ರಿಗೆ ಯಾಕೆ ಇಷ್ಟು ಹೊಟ್ಟೆ ಹೊರಿಸ್ಕೊಂಡ್ವಿ, ಹಂಗೆ ಹಿಂಗೆ ಅಂತ ಇವಾಗ ಗೊತ್ತಾಗುತ್ತೆ. ನಂಗೆ ಇವಾಗ ಅರಿವು ಆಗ್ತಿದೆ, ಇನ್ನು ಅರಿವು ಆಗಬೇಕು, ಅವಾಗೇ ಬುದ್ಧಿ ಕಲಿಯೋದು. ನೆಕ್ಸ್ಟ್ ಇನ್ನೇನು ಹೇಳಬೇಕು ಅಂದರೆ ಇಷ್ಟೇ, ನೆಕ್ಸ್ಟ್ ವ್ಲಾಗ್ ಏನು ಬೇಕು ಅನ್ನೋದನ್ನ ನೀವು ಕಮೆಂಟ್ ಮಾಡಿ, ನಾನು ಅದನ್ನೇ ಮಾಡೋದಕ್ಕೆ ಟ್ರೈ ಮಾಡ್ತೀನಿ.
ನಾನು ಕೂಡ ಲಾಗ್ ಮಾಡೋದಕ್ಕೆ ತುಂಬ ಟ್ರೈ ಮಾಡ್ತಿದ್ದೀನಿ. ಪಾಪು ಇರೋದ್ರಿಂದ ಸ್ವಲ್ಪ ಕಷ್ಟ. ಸೂರ್ಯನೂ ಇದಕ್ಕೆ ಹೋಗ್ಬಿಡ್ತಾನೆ ಹೋಟ್ಲಿಗೆ, ನಾನು ಕೂಡ ಒಬ್ಬಳೇ ಇರಬೇಕು. ಸೊ ಅದಕ್ಕೋಸ್ಕರ ಬೇಜಾರು. ಆ ರೂಮಲ್ಲಿ ಆಯ್ತು ನೋಡು, ಆ ರೂಮಲ್ಲಿ ಸ್ವಲ್ಪ ಇದು ಬೇಜಾರಾಗ್ತಿದೆ. ಸೊ ಈ ಲಾಗ್ ಎಲ್ಲ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ನನ್ನ ಮಗಳು ದುಂಗ್ರೆ ಹೇಗಿತ್ತು, ನಮ್ಮಮ್ಮ ಕೊಟ್ಟಿದ್ದ ಗಿಫ್ಟ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಲವ್ ಯು ಆಲ್. ಇದೇ ಥರ ಸಪೋರ್ಟ್ ಮಾಡ್ತೀರಿ, ನಿಮ್ಮ ಸಪೋರ್ಟ್ ಇರಲೇ ಹೀಗೆ ಇರಲಿ. ಹಾಗೆ ನೆಕ್ಸ್ಟ್ ಲಾಗ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಸೂರ್ಯ ಬರ್ತ್ಡೇಗೆ ಏನೇನು ಕಲೆಕ್ಷನ್ಸ್ ಮಾಡ್ತೀವಿ, ಹಾಗೆ ಎಲ್ಲೆಲ್ಲಿ ಡೆಕೋರೇಷನ್ ಮಾಡಿಸ್ತೀನಿ, ಎಲ್ಲಿ ಇವೆಂಟ್ ಮಾಡಿಸ್ತಿದ್ದೀನಿ ಅಂತ ವೆಯ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಲವ್ ಯು ಆಲ್.